ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ನನ್ನ ಚಾನಲ್ ಜ್ಯೋತಿಷ್ಯ ಜ್ಞಾನ ಸದಾ ಬೈ ಪಾರ್ವತಿ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಮತ್ತು ನೀವು ಏನಾದರೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಅಂತ ಬರುತ್ತೆ, ಯಾವ ವೀಡಿಯೋಸ್ ಹೊಸದಾಗಿ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಇವತ್ತಿನ ವಿಷಯ ಬಂದುಬಿಟ್ಟು ಮೂಲ ನಕ್ಷತ್ರ. ಮೂಲ ನಕ್ಷತ್ರದ ದೇವತೆ ಬಂದುಬಿಟ್ಟು ಹನುಮಂತ, ಆಂಜನೇಯ ಸ್ವಾಮಿ ಅಂತ ಹೇಳ್ಬೋದು. ಮತ್ತು ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಮಾತೇನು ಮೂಲ ನಕ್ಷತ್ರದಲ್ಲೇ ಜನ್ಮ ಹೇಳಿದ್ರೆ, ಆಂಜನೇಯ ಬಂದುಬಿಟ್ಟು ಕೇಸರಿ ಮತ್ತು ಅಂಜನಿ ಮಾತೆಯ ಮಗನಾಗಿರ್ತಾರೆ ಅಂತ ಹೇಳ್ಬೋದು. ವಾಯುಪುತ್ರ ಅಂತಲೂ ಸುತ್ತ ಹೇಳ್ತು. ವಾಯು ದೇವರು ನೀಡಿರುವ ವರದಿಂದ ಆಂಜನೇಯ ಹುಟ್ಟಿರ್ತಾರೆ, ಅದರಿಂದ ವಾಯುಪುತ್ರ ಅಂತ ಹೇಳ್ತೀವಿ. ರುದ್ರಾಂಶ ಸಂಭೂತ ಅಂತ ಹೇಳ್ತೀವಿ. ಭಕ್ತಶ್ರೇಷ್ಠ, ರಾಮ ಭಕ್ತಶ್ರೇಷ್ಠ ಅಂತ ಹೇಳ್ತೀವಿ. ಅರ್ಜನೆ ಅಂಜನೀ ಗರ್ಭ ಸಂಭೂತ ಅಂತ ಹೇಳ್ತೀವಿ ಅಂತ ಹೇಳ್ಬೋದು. ಮತ್ತು ಏನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಆಂಜನೇಯನ ಥರ ಬಲಿಷ್ಠವಾಗಿರ್ತಾರ, ಅಷ್ಟು ಸಾಹಸವಂತರ ಆಗಿರ್ತಾರ ಅಂತ ನೋಡೋಣ ಮೂಲ ನಕ್ಷತ್ರದಲ್ಲಿ. ಆಮೇಲೆ ಗುಣಲಕ್ಷಣ ಹೇಗಿರುತ್ತೆ ಅಂತೇಳ್ಬಿಟ್ಟು, ಮತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸಂಧಿ ಅಂದರೆ ಇವಾಗ ವೃಶ್ಚಿಕ ರಾಶಿ ಮತ್ತು ಧನುರಾಶಿ ಸಂಧಿಯಲ್ಲಿ ಸ್ಟಾರ್ಟಿಂಗ್ ಇದನ್ನು ಅಭುಕ್ತ ಮೂಲ ಅಂತ ಹೇಳ್ತಾರೆ. ಅಭುಕ್ತ ಮೂಲ ಅಂದರೆ 60ಗಳಿಗೆ ಇರುತ್ತೆ ಒಂದೊಂದು ನಕ್ಷತ್ರಕ್ಕೂ. ಮೊದಲ 4ಗಳಿಗೆ ಅಭುಕ್ತ ಮೂಲ ಅಂತ ಹೇಳ್ಬಿಟ್ಟು ನಾರದ ಮಹರ್ಷಿಯು ಹೇಳಿದ್ದಾರೆ. ಆದರೆ ಅನ್ಯರು ಏನು ಹೇಳಿದ್ದಾರೆ ಅಂದರೆ ಮೊದಲ 8ಗಳಿಗೆ ಅಭುಕ್ತ ಮೂಲ ಅಂತ ಹೇಳಿದ್ದಾರೆ. ಅದರಲ್ಲಿ ಭಿನ್ನಾಭಿಪ್ರಾಯ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ವಿಷಯದಲ್ಲಿ. ಮತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಕೆಡುಕು ಅಂತ ಹೇಳ್ತಾರೆ. ನೋಡಿ, ಮೂಲದ ಏನೇ ಇರಲಿ ಅದು ಅಷ್ಟಕ್ಕೆ ತಿಳ್ಕೊಂಡು ಕೆಡುಕು ಅಂತ ತಿಳ್ಕೋಬಾರ್ದು. ಆದರೂ ಒಂದು ಶಾಸ್ತ್ರದಲ್ಲಿ ಏನಿದೆ ಅನ್ನೋದು ಮಾತ್ರ ಹೇಳ್ತೀನಿ, ಅದನ್ನು ಇದು ಮಾಡ್ಕೋಬೇಡಿ ಅಂತ. ಶಾಸ್ತ್ರದಲ್ಲಿ ಮೂಲದ ಮೊದಲನೇ ಪಾದದಲ್ಲಿ ಹುಟ್ಟಿದ ಹೆಣ್ಣು ಅಥವಾ ಗಂಡು ಜನಿಸಿದ್ರೆ ತಂದೆಗೆ ಮೃತ್ಯು ಅಂತ ಇರುತ್ತೆ. ಎರಡನೇ ಪಾದದಲ್ಲಿ ಹುಟ್ಟಿದರೆ ತಾಯಿಗೆ ಮೃತ್ಯು ಅಂತ ಹೇಳ್ತಾರೆ. ಮೂರನೇ ಪಾದದಲ್ಲಿ ಹುಟ್ಟಿದರೆ ಧನನಾಶ ಅಂತ ಹೇಳ್ತಾರೆ. ನಾಲ್ಕನೇ ಪಾದದಲ್ಲಿ ಹುಟ್ಟಿದರೆ ಶಾಂತಿ ಮಾಡಿದ್ರೆ ಶುಭ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಗೋಶಾಂತಿ ಅಂತ, ಗೋ ಬೆಳ್ಳಿದು ಆದರೂ ಕೂಡ. ಮೊದಲಿನ ಕಾಲದಲ್ಲಾದರೆ ಏನು ಮಾಡೋರು ಅಂದರೆ ಹಸುವಿನ ಕೆಳಗಡೆ ಇದು ಮಗುನ ಇದು ಮಾಡಿ ತಗೊಳೋ ಗೋಶಾಂತಿ ಅಂತ, ಗೋವನ್ನು ದಾನ ಮಾಡೋರು. ಆಮೇಲೆ ಬರ್ತಾ ಬರ್ತಾ ಬೆಳ್ಳಿದು ಕೊಡೋರು. ಬೆಳ್ಳಿದು ಕೊಡೋಕ್ಕಾಗ್ತಿರೋ ಅದಕ್ಕೆ ಮೂಲ ನಕ್ಷತ್ರಕ್ಕೆ ಶಾಂತಿ ಮಂತ್ರ ಕೊಟ್ಟಿರ್ತೀನಿ. ಆ ಇದನ್ನು ಹೇಳಿಕೊಂಡು ಅದಕ್ಕೆ ಕೊಟ್ಟಿರೋ ಧಾನ್ಯಗಳನ್ನ, ಕಡಲೆಕಾಳು, ಅಕ್ಕಿ ಬೆಲ್ಲ ಅಂತ ಹೇಳಿದ್ದೀನಿ, ಅದನ್ನು ಕೊಟ್ಬಿಟ್ಟು 108 ಸತಿ ಮಂತ್ರ ಹೇಳಿಕೊಂಡು ಇದು ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಮತ್ತು ಇದು ತಂದೆಗೆ ಕಂಟಕ, ತಾಯಿ ಕಂಟಕ ಅನ್ನೋದನ್ನು ಏನು ಅದನ್ನು ಇಷ್ಟಕ್ಕೆ ಮಾತ್ರ ಹೇಳಿಕೊಂಡು ಮಕ್ಕಳನ್ನ ಕೆಲವೊಬ್ಬರು ತೊಂದರೆ ಮಾಡ್ತಾರೆ ಅಂತ ಯಾವಾಗಲೂ ಮಾತಲ್ಲಿ ಚುಚ್ಚ ಮಾತಲ್ಲಿ ಅಂತಾರೆ. ಕೆಲವೊಬ್ಬರು ತುಂಬಾ ಕಷ್ಟ ಕೊಡ್ತಾರೆ, ಮಗುವಿಂದ ಹಿಂಗೆ ಹುಟ್ಟಿದ್ರಿಂದ ಹಿಂಗಾಯ್ತು, ಅವೆಲ್ಲ ಯಾವುದೂ ಅಲ್ಲ. ನಾವು ಹೇಳ್ತಾರೆ ಎಲ್ಲ ನಕ್ಷತ್ರಗಳು ಒಳ್ಳೆಯದು. ಏನು ಗೊತ್ತಾ, ಆ ಗ್ರಹವು ಪಾಪಗ್ರಹಗಳ ಜೊತೆ ಇದೆಯಾ, ಅಥವಾ ಏನಾದರೂ ಅಮಾವಾಸ್ಯೆ ನಾನು ಹೇಳಿದ್ದೀನಿ ಗ್ರಹಣ ಇಂಥ ದಿವಸಗಳಲ್ಲಿ ಹುಟ್ಟಿದೆಯಾ, ಇನ್ನೇನಾದರೂ ತೊಂದರೆ ಇದೆಯಾ ಅಂತ ನೋಡಿಬಿಟ್ಟು ಗಣನೆಗೆ ತಗೊಳುತ್ತೆ. ಶುಭ ಗ್ರಹಗಳ ದೃಷ್ಟಿ ಅವೆಲ್ಲ ಇದ್ದರೆ ಇದಕ್ಕೆ ದೋಷ ಪರಿಹಾರನೂ ಆಗುತ್ತೆ ಅಂತ ಹೇಳ್ಬೋದು. ಇದು 19ನೇ ನಕ್ಷತ್ರ ಇರುತ್ತೆ. ಧನುಸ್ಸನ್ನ 0 ಡಿಗ್ರಿಯಿಂದ 13 ಡಿಗ್ರಿ 20ರ ತನಕ ಇದರದ್ದು ಏನು ವಿಸ್ತರಣೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಮೂಲ ಬಂದುಬಿಟ್ಟು ನೈಋತ್ಯ, ಸುರ, ನಿಶಾಚರ ಅನ್ನೋದು ಇದನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಹೆಸರುಗಳು ನಿಘಂಟಲ್ಲಿ ಅಂತ ಹೇಳ್ಬೋದು. ನೋಡಿ, ಇದರಲ್ಲಿ ಇನ್ನೂ ಬೇಕಾದಷ್ಟು ಇದಿದೆ. 15 ಭಾಗ ಮಾಡಿದ್ರೆ ಈ ನಕ್ಷತ್ರನ ಏನೇನು ಇದಾಗುತ್ತೆ, ಜನನ ದೋಷ ಇದಾಗುತ್ತೆ ಅಂತಲೂ ಹೇಳ್ಬೋದು. ನೋಡಿ, ಮೂಲ ನಕ್ಷತ್ರದಲ್ಲಿ 15 ಭಾಗ ಮಾಡಿದಾಗ 1ರಲ್ಲಿ ಜನನವಾದರೆ ತಂದೆಗೆ, 2ರಲ್ಲಿ ಆದರೆ ತಂದೆಯ ಸಹೋದರನಿಗೆ, 3ರಲ್ಲಿ ತಂದೆಯ ತಂಗಿಗೆ ಗಂಡ, 4ರಲ್ಲಿ ತಂದೆಯ ತಂದೆ ಅಂತ ಇದೆ, 5ರಲ್ಲಿ ತಾಯಿಗೆ ಅನ್ನೋದಿದೆ, 6ರಲ್ಲಿ ತಾಯಿಯ ಸಹೋದರಿ ಅಂತಿದೆ, 7ರಲ್ಲಿ ಸೋದರ ಮಾವ, 8ರಲ್ಲಿ ತಂದೆಯ ಸಹೋದರನ ಪತ್ನಿ ಅಂತಿದೆ, 9ರಲ್ಲಿ ಸರ್ವನಾಶ, 10ರಲ್ಲಿ ಪಶು, 11ರಲ್ಲಿ ಮೃತ್ಯು, 12ರಲ್ಲಿ ಶಿಶುವಿಗೆ,
13 ಅಣ್ಣನಿಗೆ, 14 ಸಹೋದರಿಗೆ, 15 ತಾಯಿಯ ತಂದೆ. ಹೀಗೆ ಆಯಾ ಭಾಗದಿಂದಾಗಿ ಜಾತಕನಿಂದಾಗಿ ನಷ್ಟಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಮೂಲ ವೃಕ್ಷಫಲ ಅನ್ನೋರು ಜ್ಯೇಷ್ಠದ ಅಂತ್ಯದ ಎರಡುಗಳಿಗೆ, ಮೂಲದ ಹಾದಿ ಎರಡುಗಳಿಗೆ ಅಭುಕ್ತ ಮೂಲ ಅಂತಲೂ ಕೆಲವೊಬ್ರು ಹೇಳ್ತಾರೆ, ಇಲ್ಲ ಮೂಲದ ಮೊದಲು 4 ಅಭುಕ್ತ ಮೂಲ ಅಂತ ಹೇಳ್ತೀವಿ. ಈ ಇದನ್ನು ಜಾಸ್ತಿ ಇದು ಮಾಡ್ಕೋಬೇಡ್ರೆ, ಏನು ತೊಂದರೆ ಇರುತ್ತೋ ಅದಕ್ಕೆ ನಾನು ಹೇಳೋದು, ನಕ್ಷತ್ರ ಶಾಂತಿ ಮಂತ್ರ ಕೊಟ್ಟಿದ್ದೀನಿ ಪ್ರತಿಯೊಂದು ಗ್ರಹಕ್ಕೂ ನಕ್ಷತ್ರಕ್ಕೂ, ಆ ನಕ್ಷತ್ರ ಶಾಂತಿ ಮಂತ್ರ ಹೇಳ್ಕೊಂಡು ಶಾಂತಿ ಮಾಡ್ಕೊಳ್ಳಿ. ಮತ್ತು ಗೋವಿನ ಕೆಳಗಡೆ ಹಸನ್ನು ತಗೊಳೋದು, ಒಂದು ಬೆಳ್ಳಿ ಗೋವನ್ನು ಸಣ್ಣ ಗೋವನ್ನಾದರೂ ದಾನ ಮಾಡಿ, ಕೆಲವೊಂದು ಇರುತ್ತೆ ಅದನ್ನು ದಾನ ಮಾಡಿ ಸಾಕು ಅಂತ ಹೇಳ್ತೀನಿ. ಅವರವರ ಶಕ್ತಾನುಸಾರ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಮೂಲ ನಕ್ಷತ್ರದ ಇನ್ನೂ ವಿಶೇಷ ಏನು ಅಂದರೆ, ಈ ನಕ್ಷತ್ರ ಶುಭ ಕಾರ್ಯಗಳಿಗೆಲ್ಲ ಯೋಗ್ಯವಾದ ನಕ್ಷತ್ರ ಅಂತ ಹೇಳ್ಬೋದು. ಏನು ಮದುವೆ ಮುಂಜಿ ಈ ಥರದ್ದೆಲ್ಲ ಬೇಕಾದಷ್ಟು ಶುಭ ಕಾರ್ಯಗಳಿದೆ. ಮತ್ತು ನಾನು ಮುಂದಕ್ಕೆ ಹೇಳ್ಕೊಂಬರ್ತೀನಿ ಪ್ರತಿಯೊಂದು ನಕ್ಷತ್ರದಲ್ಲಿ ಯಾವ ಶುಭ ಕಾರ್ಯಕ್ಕೆ ಯೋಗ್ಯ ಏನು ಅನ್ನೋದನ್ನು ನಾನು ಮುಂದಕ್ಕೆ ಹೇಳ್ಕೊಂಬರ್ತೀನಿ ಅಂತ ಹೇಳ್ತೀನಿ. ಮತ್ತು ವಿದ್ಯೆ, ಸರಸ್ವತಿ ದೇವಿ ಏನು ವಿದ್ಯಾ ಇದು ದಸರಾದಲ್ಲಿ ಪೂಜೆ ಮಾಡಬೇಕು ಅಂದರೆ ಸರಸ್ವತಿ ದೇವಿನ ಮೂಲ ನಕ್ಷತ್ರದ ದಿವಸನೇ ಮಾಡೋದು. ವಿದ್ಯೆಗೆ ಮೂಲ ನಕ್ಷತ್ರ ತುಂಬ ಚೆನ್ನಾಗಿ ಇದು ಬರುತ್ತೆ ಅಂತಲೂ ಹೇಳ್ಬೋದು. ಇಷ್ಟು ಹೇಳ್ತಾ ಮುಂದಿನ ಸ್ಲೈಡ್ಸ್ ಮೂಲಕ ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಮೂಲ ನಕ್ಷತ್ರದ ದೇವತೆ ಆಂಜನೇಯ ಸ್ವಾಮಿನ ನೋಡ್ಬೋದು ಇಲ್ಲಿ ಚಿತ್ರದ ಮೂಲಕ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಆಂಜನೇಯ ಮತ್ತು ಸರಸ್ವತಿ ಇಬ್ಬರೂ ಈ ಮೂಲ ನಕ್ಷತ್ರದಲ್ಲೇ ಜನಿಸಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಈ ನಕ್ಷತ್ರ ಬಂದುಬಿಟ್ಟು 27 ನಕ್ಷತ್ರದಲ್ಲಿ ಮೂಲ ನಕ್ಷತ್ರ, 19 ನಕ್ಷತ್ರ ಆಗುತ್ತೆ. 1 ಪದದಿಂದ 4 ಪದ ಸಂಪೂರ್ಣನೂ 4 ಪಾದಗಳು ಧನಸ್ಸು ರಾಶಿಯಲ್ಲೇ ಇರುತ್ತೆ. 1 ಪಾದದ ಬಗ್ಗೆ ನೋಡೋಣ. 1 0° 3 20 ನಿಮಿಷದವರೆಗೆ ಇರುತ್ತೆ. ಧನಸ್ಸು ರಾಶಿ ಮೇಷ ನವಾಂಶವನ್ನು ಹೊಂದಿರುತ್ತದೆ. ಈ ಇವರ 1 ಪಾದದವರ ಗುಣಲಕ್ಷಣಗಳನ್ನ ನೋಡೋಣ. ನೀಳವಾದ ಶರೀರ ಹೊಂದಿದ್ದು ಕ್ರೋಧಯುಕ್ತ ಮನೋಧರ್ಮ ಇರುತ್ತದೆ. ಇವರು ತುಂಬ ಸಣ್ಣಕ್ಕೆ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ ಇರ್ತಾರೆ, ಆದರೆ ಮನಸ್ಸು ಯಾವಾಗಲೂ ಒಂದು ಸ್ವಲ್ಪ ಕೋಪಗೊಂಡ ಮನೋಧರ್ಮ ಅಂದರೆ ಯಾವಾಗಲೂ ಮನಸ್ಸು ಕೊತ ಕತ ಅಂತ ಕುದೀತಾ ಇರುತ್ತೆ ಅಂತಲೂ ಹೇಳ್ಬೋದು. ಅವರು ಬೇಗ ಕೋಪ ಮಾಡ್ಕೊತಾರೆ ಅಂತ ಹೇಳ್ಬೋದು. ಯಾವಾಗಲೂ ಕಾರ್ಯಮಗ್ನರಾಗಿದ್ದು ಚುರುಕುಳ್ಳ ವ್ಯಕ್ತಿಗಳಾಗಿರ್ತಾರೆ. 24 ಅವರ್ಸ್ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕು ಅನ್ನೋದು ಇವ್ರದ್ದು ಆಸಕ್ತಿ ಇರುತ್ತೆ. ಮತ್ತು ತುಂಬ ಚುರುಕಾಗಿ ಏನೇ ಕೆಲಸ ಆಗಲಿ ಫಾಸ್ಟಾಗಿ ಮಾಡ್ತಾರೆ. ಇವ ಆಂಜನೇಯ ಸ್ವಾಮಿ ಮತ್ತು ಸರಸ್ವತಿ ಯಾವ ರೀತಿ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಯಾವ ರೀತಿ ನಾವು ಇದು ಮಾಡ್ತೀವೋ, ಮೂಲ ನಕ್ಷತ್ರದವ್ರಿಗೆ ಇದೇ ರೀತಿ ಗುರುಗಳು ಒಂದು ಸ್ವಲ್ಪ ಹೆಚ್ಚಾಗಿ ಇರುತ್ತೆ 1 ಪಾದದವ್ರಿಗೆ ಅಂತ ಹೇಳ್ಬೋದು. ಮರ್ಯಾದಾಶೀಲರು ಭೋಗಿಗಳು ಪರೋಪಕಾರಿಗಳಾದರೂ ತೋರಿಕೆಗಾಗಿ ಟೊಳ್ಳು ಉಪಚಾರತ್ವ ತೋರಿಸ್ತಾರೆ. ಇವ್ರಿಗೆ ಮರ್ಯಾದೆ ಮುಖ್ಯ ಆಗಿರುತ್ತೆ. ನಾನು ಮರ್ಯಾದೆ ಅಂತ ಅನ್ನೋದು ಮರ್ಯಾದೆ ಕಳ್ಕೊಳ್ಳೋದಕ್ಕೆ ಇವ್ರು ಇಷ್ಟಪಡೋಲ್ಲ. ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ, ಮರ್ಯಾದೆ ಅನ್ನೋದು ಇವ್ರಿಗೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ಭೋಗಿಗಳಿಗೆ ಏನೇ ಆಗಲಿ ರುಚಿಕರವಾಗಿ ಎಲ್ಲ ನೋಡಿದ್ದೆಲ್ಲ ಮಾಡಿದ್ದೆಲ್ಲ ಬೇಕು ಅನ್ನೋದು ಒಂದು ಸ್ವಲ್ಪ ಅನುಭವಿಸ್ತಾರೆ. ಇವರು ಭೋಗತ್ವನ ಅನುಭವಿಸ್ತಾರೆ. ಮತ್ತು ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲೂ ಎತ್ತಿದ ಕೈ. ಮತ್ತು ಕೆಲವೊಂದು ಸರ್ತಿ ತೋರಿಕೆಗಾಗಿ ಅವ್ರಿಗೆ ಇಷ್ಟ ಇರೋರಿಗಂದ್ರೆ ಮಾಡ್ತಾರೆ, ಇಲ್ಲಾಂದರೆ ತೋರಿಕೆ ಊಟ ಮಾಡಿ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ, ಇಲ್ಲ ನಮ್ಮ ಮನೆಯಲ್ಲಿರಿ, ಈ ಥರ ಎಲ್ಲ ಒಂದು ಟೊಳ್ಳು ಉಪಚಾರ ಅಂತಾರಲ್ಲ ಆ ರೀತಿ ಹೇಳೋರು ಇರ್ತಾರೆ ಅಂತ. ಎಲ್ಲರೂ ಅದೇ ರೀತಿ ಇರೋದಿಲ್ಲ. ಅವರ ಜಾತಕನ ನೋಡಬೇಕು, ಅವರ ಜಾತಕನ ಗುಣಗಳನ್ನು ನೋಡಿ ಗ್ರಹಗಳಿಗೆ ಯಾವ್ಯಾವ ರೀತಿ ಸಂಬಂಧ ಇರುತ್ತೆ ಅಂತ ನೋಡಿಬಿಟ್ಟು ಹೇಳಬೇಕಾಗಿರುತ್ತೆ. ಇದು ನಕ್ಷತ್ರ ನಾಮ ಬಂದುಬಿಟ್ಟು ಏ ನಕ್ಷತ್ರದಿಂದ ಇರುತ್ತೆ, ವ್ಯವಹಾರ ನಾಮ ಯಾವುದಾದ್ರೂ ಇಡ್ಬೋದು. ನೆಕ್ಸ್ಟ್ ನೋಡೋಣ. 2 ಬಂದುಬಿಟ್ಟು 3° 20 6° 40 ಇರುತ್ತೆ. ಧನುಷ್ಯ ರಾಶಿ ವೃಷಭ ನವಾಂಶ ಹೊಂದಿರ್ತಾರೆ. ಇವರ ದುಡಿಮೆ ಅನ್ಯರ ಪಾಲಾಗುವುದು. ಇವ್ರದ್ದು ಕಷ್ಟಪಟ್ಟು ದುಡ್ದಿರ್ತಾರೆ, ಏನಾಗುತ್ತೆ ಅಂದರೆ ಇವ್ರ ದುಡಿಮೆ ಬೇರೆಯವ್ರ ಪಾಲಾಗುತ್ತೆ ಅಂತ ಹೇಳ್ಬೋದು. ಕಷ್ಟಾರ್ಜಿತ ಇನ್ನೊಬ್ಬರಿಗೆ ಸೇರಿಸಿದ್ದು ಅಜೀರ್ಣಿಸಿಕೊಳ್ಳಲಾಗುತ್ತೆ ಸ್ಥಿತಿ. ಯಾರಿಗೆ ಆಗಲಿ ಅವ್ರು ಸ್ವಂತ ದುಡಿಮೆ ಮಾಡಿರೋದು ಇನ್ನೊಬ್ರಿಗೆ ಹೋಗುತ್ತೆ, ಇನ್ನೊಬ್ಬರು ಅದು ಅನುಭವಿಸ್ತಾರೆ ಅಂದರೆ ಅದು ಯಾರಿಗೆ ಆಗಲಿ ಅದು ನೋವು ತರುವಂತಲೇ ವಿಷಯ ಆಗಿರುತ್ತೆ. ಆರೋಗ್ಯವಂತರು ಹೆಂಡತಿ ಮಕ್ಕಳೊಟ್ಟಿಗೆ ಸಮಯ ಕಳೆಯುತ್ತಾರೆ, ಆದರೆ ಸಿರಿತನ ದೂರದ ಮಾತು. ಇವರು ದುಡ್ದಿದ್ದು ಬೇರೆಯವ್ರಿಗೆ ಹೋಗುತ್ತೆ. ಇವ್ರಿಗೆ ಆರೋಗ್ಯ, ಕುಟುಂಬ, ಸಂಸಾರ, ಮಕ್ಕಳು ಅನ್ನೋದು ಎಲ್ಲ ಚೆನ್ನಾಗಿರ್ತಾರೆ, ಅವ್ರ ಜೊತೆ ಚೆನ್ನಾಗೂ ಸಮಯ ಕಳೀತಾರೆ, ಆದರೆ ಸಿರಿತನ ಅನ್ನೋದು ಇರೋದಿಲ್ಲ. ಅದೇ ಅವ್ರಿಗೆ ಒಂದು ದೊಡ್ಡ ನೋವಾಗಿರುತ್ತೆ. ದೈವದ ಕೃಪೆ ಬೇಕು ಎಲ್ಲದಕ್ಕೂ ಎಂದುಕೊಳ್ತಾರೆ. ಏನು ಅವಾಗ ಸಿರಿತನ ಯಾವಾಗಿಲ್ಲ ಅಂದರೆ ನಮಗೆ ದೇವ್ರ ಕೃಪೆ ಇಲ್ಲ, ದೈವದ ಕೃಪೆ ಇದ್ದಿದ್ರೆ ನಮಗೆಲ್ಲ ಇರುತ್ತೆ ಅನ್ನೋದು ಇವ್ರದ್ದು ಭಾವನೆ ಆಗಿರುತ್ತೆ. ಸಾಧಿತ್ವ ಗುಣ ಸರಳ ವ್ಯಕ್ತಿಗಳು,
ತುಂಬ ಸಾಧುಗಳಾಗಿರ್ತಾರೆ, ಯಾರ ಹತ್ರನೂ ರ್ಯಾಶ್ ರಫ್ ಆಗಿ ಹೋಗೋರಲ್ಲ. ಮತ್ತೆ ಯಾವಾಗಲೂ ಸರಳ ಜೀವನ, ಸಿರಿತನ ಇದ್ರೆ ಡೊಂಬರಾಚಾರ ಮಾಡ್ಬೋದು, ಇವರು ಸಿರಿತನನೂ ಇರಲ್ಲ ಮತ್ತೆ ಇವ್ರ ಗುಣನೂ ಅಷ್ಟೇ, ಸರಳತೆ ಅನ್ನೋದು ರೂಢಿಸ್ಕೊಂಡು ಬಂದಿರ್ತಾರೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇದು ಮೂರನೇ ಪಾದ ಬಂದ್ಬಿಟ್ಟು 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿವರೆಗೆ ಇರುತ್ತೆ. ಧನಸ್ಸು ರಾಶಿ ಮಿಥುನ ನವಾಂಶ ಆಗಿರುತ್ತೆ. ಇಲ್ಲಿ ಯಾವುದೇ ಆಗಲಿ ನಾನು ಪ್ರತಿ ಸತಿನೂ ಹೇಳ್ತೀನಿ, ರಾಶಿ ಮತ್ತು ನವಾಂಶದ ಎರಡು ಗುಣಗಳನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಬುಧ ಮತ್ತು ಗುರುವಿನ ಗುಣಗಳು ಸತ ಇವರು ಹೊಂದುತ್ತಾರೆ ಅಂತಲೂ ಹೇಳ್ಬೋದು. ನಕ್ಷತ್ರ ಅಧಿಪತಿ ಆಗಿರ್ತಾರಲ್ಲ ರಾಶಿ ಅಧಿಪತಿ, ಆ ಗುಣಗಳು ಸತ ಸ್ವಲ್ಪ ಬಂದಿರುತ್ತೆ ಅಂತ ನೋಡೋಣ ಗುಣಲಕ್ಷಣ ಹೇಗಿರುತ್ತೆ ಅಂತ. ಮಹಾಬುದ್ಧಿವಂತರಾದರೂ ಏನೂ ಪ್ರಯೋಜನವಿಲ್ಲ, ಏಕೆಂದರೆ ಇವರ ಬುದ್ಧಿವಂತಿಕೆ ಸದುಪಯೋಗಕ್ಕೆ ಬರೋದು. ತುಂಬ ಬುದ್ಧಿವಂತರು, ಎಷ್ಟು ಚತುರಾತಿ ಚತುರರು ಅಂತ ಹೇಳ್ತೀವಲ್ಲ ಆ ರೀತಿ ಬುದ್ಧಿವಂತ, ಆದರೆ ಸಮಯಕ್ಕೆ ಬರದೇ ಇರೋ ಬುದ್ಧಿ ಏನಕ್ಕೆ ಬಂತು ಪ್ರಯೋಜನ ಅನ್ನೋದು ಪ್ರಶ್ನೆ ಆಗಿರುತ್ತೆ. ನನಗಿಷ್ಟು ಬುದ್ಧಿವಂತ, ನನಗೆ ಏನಕ್ಕೂ ಅದು ಉಪಯೋಗಕ್ಕೆ ಬರಲಿಲ್ವಲ್ಲ, ಸದುಪಯೋಗ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಇವರ ಒಂದು ಮನಸ್ಥಿತಿ ಆಗಿರುತ್ತೆ. ಮಾತು ಕುರುತೆ ಎರಡೂ ಚಮತ್ಕಾರಮಯ, ತಾವೇನೆಂದು ಮಾತಿನಲ್ಲೇ ಪ್ರಕಟಪಡಿಸುವ ಗುಣ. ಅಂದರೆ ಮಾತಿನಲ್ಲೂ ಕುರುತಿ ಅಂದರೆ ಕೆಲಸ ಕಾರ್ಯಗಳಲ್ಲಿ, ಕುರುತಿ ಅಂದರೆ ಬರವಣಿಗೆ ಅಂತ ಒಂದೇ ಅಲ್ಲ, ಕೆಲಸ ಕಾರ್ಯಗಳಲ್ಲೂ ಎರಡೂ ಚಮತ್ಕಾರಮಯವಾಗಿ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿಬಿಡ್ತಾರೆ. ತಾವೇನೆಂದು ಮಾತಿನಲ್ಲೇ ಪ್ರಕಟಿಸೋದನ್ನ ಪಡ್ತಾರೆ, ಕೆಲವೊಬ್ಬರು ಮಾತಿನಲ್ಲೇ ತೋರಿಸ್ತಾರೆ, ಕೆಲವೊಬ್ಬರು ಕೆಲಸದಲ್ಲಿ ತೋರಿಸ್ತಾರೆ, ಅದು ಅವರು ನೋಡಿದ ತಕ್ಷಣ ಅವ್ರ ಗುಣಗಳು ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಮಾತೃ ಕುಟುಂಬದವರಿಗೆ ಸಹಾಯ ಮಾಡುತ್ತಾರೆ ಅಂದರೆ ತಾಯಿ ಕಡೆಯವರಿಗೆ, ಮಾತೃ ಕುಟುಂಬ ತಾಯಿ ಕಡೆ ಯಾರಾದರೂ ನೆಂಟರು ಬಳಗ ಅಂತ ಇರ್ತಾರಲ್ಲ ಅವ್ರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಇತರ ಮನೋಧರ್ಮ ಶೀಘ್ರ ಹರಿಯುತ್ತಾರೆ ಅಂದರೆ ಬೇರೆಯವ್ರದ್ದು ಮನಸ್ಸೇನು ಗುಣ ಏನು ಅನ್ನೋದನ್ನು ಕೆಲವೊಬ್ಬರು ನಿಧಾನಕ್ಕೆ ಕರಿಬೋದು, ಇವರು ಬೇಗ ಇನ್ನೊಬ್ಬರು ಅವ್ರ ಗುಣ ಏನು ಅನ್ನೋದು ಬೇಗ ಪಟ್ಟಂತ ಹರಿದ್ಬಿಡ್ತಾರೆ. ತಿಳ್ಕೊಂಡು ಅವರು ಮನಸ್ಸಿಗೆ ತಕ್ಕನಂಗೆ ಇವರು ನಡವಳಿಕೆನೂ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಇವರ ನಕ್ಷತ್ರ ನಾಮ ಬಂದುಬಿಟ್ಟು ಬಾ ಅನ್ನೋ ಅಕ್ಷರದಿಂದ ಇರುತ್ತೆ, ಮತ್ತು ಇವರು ವ್ಯವಹಾರ ನಾಮದ ಹೆಸರು ಯಾವ್ದು ಬೇಕಾದರೂ ಇಡ್ಬೋದು. ನಾಲ್ಕನೇ ಪದ ಬಂದ್ಬಿಟ್ಟು 10 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷದವರೆಗೆ ಇರುತ್ತೆ. ಧನಸ್ಸು ರಾಶಿ ಕಟಕನವ ಅಂಶ ಇರುತ್ತೆ, ಅಂದರೆ ಗುರು ಮತ್ತು ಚಂದ್ರ ಎರಡವ್ರದ್ದು ವ್ಯಕ್ತಿತ್ವ ಸಮ್ಮಿಳಿತ ಇರುತ್ತೆ ಅನ್ನೋದು ಹೇಳ್ಬೋದು. ಗುಣಗಳು ಗುಣಲಕ್ಷಣ ಹೇಗಿದೆ ಅಂತ ನೋಡೋಣ. ವಿವಿಧ ವೃತ್ತಿಗಳಲ್ಲಿ ಪರಿಣಿತರು, ಕೆಲಸ ಕಾರ್ಯಗಳಲ್ಲಿ ದಕ್ಷತೆ ವಹಿಸುವರು, ಅನೇಕ ಆತಂಕಗಳು ಜೀವನದಲ್ಲಿ ಎದುರಾದರೂ ಎಲ್ಲದರಿಂದಲೂ ತಪ್ಪಿಸಿಕೊಳ್ಳುತ್ತಾರೆ. ಇವರಿಗೆ ಎಷ್ಟೇ ವೃತ್ತಿಗಳಲ್ಲಿ ಪರಿಣಿತಿ ಅನ್ನೋದಿದ್ರು ಒಂದರಲ್ಲಿ ಯಾವುದಾದ್ರೂ ಮಾಡ್ಬೋದು ಮನುಷ್ಯ, ಅದು ಇದು ಎಲ್ಲ ಮಾಡ್ತೀನಿ ಅನ್ನೋದು ಕಷ್ಟ, ಆದರೆ ಯಾವುದೇ ಕೆಲಸ ಮಾಡಿದ್ರು ಅವರು ದಕ್ಷತೆಯಿಂದ ಪರ್ಫೆಕ್ಟ್ನೆಸ್ ಅನ್ನೋದು ಅಲರ್ಟ್ನೆಸ್ ಅನ್ನೋದು ಇಟ್ಕೊಂಡು ಮಾಡ್ತಾರೆ. ಜೀವನದಲ್ಲಿ ತುಂಬ ಕಷ್ಟ, ಎಷ್ಟೇ ಆತಂಕಗಳು ಇದ್ರೆ ಯಾವುದೇ ಕಷ್ಟ ಬಂದರೂ ತಪ್ಪಿಸ್ಕೊತಾರೆ. ಇದು ಸತ ದೈವ ಸಹಾಯ ಅಂತಲೇ ಹೇಳ್ಬೋದು. ಏನೇ ಕಷ್ಟ ಬಂದರೂ ತಪ್ಪಿಸ್ಕೊಂಡು ಅವ್ರ ಜೀವನದಲ್ಲಿ ಮುಂದುವರಿತಾರೆ. ತಮಗೆ ಎಷ್ಟೇ ನೋವಾದರೂ ಬೇರೆಯವರಿಗೆ ನೋವು ಉಂಟು ಮಾಡೋದಿಲ್ಲ, ಅವರು ತುಂಬಾ ನೋವಾದರೂ ಇನ್ನೊಬ್ರಿಗೆ ನೋವು ಕೊಡೋ ಗುಣ ಇವರಲ್ಲಿ ಇರೋದಿಲ್ಲ. ಸ್ಫುರದ್ರೂಪಿಗಳು, ಸೂಕ್ಷ್ಮ ಗ್ರಾಹಿತ್ವ, 4 ಜನರಲ್ಲಿ ಎದ್ದು ಕಾಣುವ ಪ್ರಮುಖರು, ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ. ಮತ್ತು ಇಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಚಂದ್ರಂಗೆ ಏನಾದರೂ ಬಲಿಷ್ಠ ಜಾಸ್ತಿ ಇದ್ದು ಗುರುಚಂದ್ರ ಪರಸ್ಪರ ಚೆನ್ನಾಗಿದೆ, ಇನ್ನೂ ಎತ್ತ ಕಾಣಿಸುವಂಥ ಸ್ಫುರದ್ರೂಪಿಗಳು ಇರ್ತಾರೆ. ಮತ್ತು ಬೇಗ ಯಾವುದೇ ಆಗಲಿ ಶೀಘ್ರವಾಗಿ ತಿಳ್ಕೊತಾರೆ, ವಿಷಯನ ಸಂಗ್ರಹಿಸ್ಕೊತಾರೆ, ಸೂಕ್ಷ್ಮಗ್ರಹ ಅಂತ ಅದಕ್ಕೆ ಹೇಳೋದು. ಮತ್ತು 4 ಜನರಲ್ಲಿ ಅಂದರೆ ಒಂದು ಸ್ವಲ್ಪ ಎಲ್ಲಾದರೂ ಹೋಗಿ ಸೇರಿದರೆ ಅಂತಹ ಜನಗಳಲ್ಲಿ ಒಂದು 10-20 ಜನ ಇದ್ದರೆ ಅಂದರೆ ಅವರು ಎದ್ದು ಕಾಣಿಸುವಂಥ ವ್ಯಕ್ತಿತ್ವ ಇವ್ರದ್ದು, ಇವ್ರದ್ದೇ ಪ್ರಾಮುಖ್ಯತೆ ಅಲ್ಲಿ ಕಾಣಿಸುತ್ತೆ ಅಂತಲೂ ಹೇಳ್ಬೋದು. 4ನೇ ಪಾದದವರು ನಕ್ಷತ್ರ ನಾಮ ಬಿ ಅನ್ನೋ ಅಕ್ಷರದಿಂದ ಹಿಡ್ಬೋದಾಗಿರುತ್ತೆ, ಮತ್ತು ಇವರು ವ್ಯವಹಾರ ನಾಮ ಯಾವ್ದು ಬೇಕಾದರೂ ಇಟ್ಕೋಬೋದು. ನೆಕ್ಸ್ಟ್ ನೋಡೋಣ. ಇವು ನಕ್ಷತ್ರದವರಿಗೆ ಘಾತಕ ಯಾವುದು, ದುಷ್ಟಫಲದಾಯಕ ಕೊಡೋದು ಯಾವುದು ಅಂತ ನೋಡೋಣ. ಮಾಸ ಬಂದುಬಿಟ್ಟು ಶ್ರಾವಣ ಮಾಸ ಆಗೋದಿಲ್ಲ, ತಿಥಿ ಬಂದುಬಿಟ್ಟು ದ್ವಿತೀಯ ತಿಥಿ ಒಳ್ಳೆಯದಲ್ಲ, ವಾರ ಶುಕ್ರವಾರ ನಕ್ಷತ್ರ ಭರಣಿ ನಕ್ಷತ್ರ ಹಾಕಿ ಬರೋದಿಲ್ಲ, ಯೋಗ ವೈದ್ಯುತಿ ಯೋಗ ಕರ್ಣ ತೈತಿಲ ಕರ್ಣ ಒಳ್ಳೆಯದಲ್ಲ. ಇವು ಶುಭ ಕಾರ್ಯಗಳು ಯಾವುದೇ ಮಾಡಬೇಕಾದ್ರೂ ವಾರನಾಗಲಿ ಶುಕ್ರವಾರ ಚೆನ್ನಾಗಿದೆ ಅಂತಾಗಲಿ ಮಾಡಬಾರ್ದು. ಈ ನಕ್ಷತ್ರ ತಿಥಿ ವಾರ ಇವನ್ನ ನೋಡಿಕೊಂಡ್ರೆ ಶುಭ ಕಾರ್ಯಗಳಿಗೆ ಒಳ್ಳೆಯದು. ಇಂಥ ದಿವಸ ಇವಾಗ ಯಾವುದೋ ನಕ್ಷತ್ರ ಇದ್ದು ವೈದ್ಯುತಿ ಬಂತು ಅಂದರೆ ವೈದ್ಯುತಿ ಯೋಗ ಯಾವುದಕ್ಕೂ ಬಳಸೋದೇ ಇಲ್ಲ, ಶುಭ ಕಾರ್ಯಗಳಿಗೆ ಬಳಸಿದ್ರೆ ಅದನ್ನು ಕೆಟ್ಟದು ಅಂತ ಹೇಳ್ತೀವಿ, ಶುಭ ಕಾರ್ಯಗಳಿಗೆ ಬಳಸೋದೇ ಇಲ್ಲ. ತೈತಿಲ ಕಾರಣ ಅದನ್ನು ಒಳ್ಳೆಯದು, ಇಂಥ ಒಳ್ಳೆಯದು ಇದ್ದಾಗ ನಾವು ಯಾವುದಕ್ಕೂ ಇದ್ರೂ ತೈತಿಲ ಕಾರಣ ಇವ್ರಿಗೆ ಬೇಡ ಅಂತ ಹೇಳ್ತೀವಿ.
ಮತ್ತೆ ನೆಕ್ಸ್ಟ್ ನೋಡೋಣ ಸ್ಲೈಡು, ಯಾವ್ಯಾವ ನಕ್ಷತ್ರಗಳು ಇವು ಶುಭದಾಯಕವಾಗಿರುತ್ತೆ ಅಂತ. ಸಂಪತ್ತಾರೆ ಬಂದ್ಬಿಟ್ಟು ಶುಕ್ರನ ನಕ್ಷತ್ರಗಳು ಭರಣಿ, ಪುಬ್ಬ, ಪೂರ್ವಾಷಾಢ ಆಗುತ್ತೆ. ಕ್ಷೇಮತಾರೆ ಬಂದ್ಬಿಟ್ಟು ಚಂದ್ರನ ನಕ್ಷತ್ರಗಳು ರೋಹಿಣಿ, ಹಸ್ತ, ಶ್ರವಣ ಆಗುತ್ತೆ. ಸಾಧನ ತಾರೆ ಬಂದ್ಬಿಟ್ಟು ರಾಹುವಿನ ನಕ್ಷತ್ರಗಳು ಆರಿದ್ರ, ಸ್ವಾತಿ, ಶತಭಿಷ ಆಗುತ್ತೆ. ಮಿತ್ರ ತಾರೆ ಬಂದ್ಬಿಟ್ಟು ಶನಿಯ ನಕ್ಷತ್ರಗಳು ಪುಷ್ಯ, ಅನುರಾಧ, ಉತ್ತರಭದ್ರ ಆಗುತ್ತೆ. ಪರಮ ಮಿತ್ರ ತಾರೆ ಬಂದ್ಬಿಟ್ಟು ಬುಧನ ನಕ್ಷತ್ರಗಳು ಆಶ್ಲೇಷ, ಜ್ಯೇಷ್ಠ, ರೇವತಿ ಆಗುತ್ತೆ. ನಾನು ಹೇಳಿದ್ದೀನಿ ಕೆಲವೊಂದು ನಕ್ಷತ್ರಗಳು ಶುಭ ಕಾರ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೂ ಆ ನಕ್ಷತ್ರಗಳು ಶುಭದಾಯಕವ ನಿಮಗಾಗಿರುತ್ತೆ. ಆದರೆ ನಿಮಗೆ ಶುಭದಾಯಕ ಆಗಿದ್ರೂ ಆ ನಕ್ಷತ್ರಗಳು ಯಾವ ನಕ್ಷತ್ರಗಳಲ್ಲಿ, ಈ ನಕ್ಷತ್ರಗಳಲ್ಲಿ ಸೆಲೆಕ್ಟೆಡ್ ರೋಹಿಣಿ ಹಸ್ತ ಶ್ರವಣ ಆಗಲಿ, ಸ್ವಾತಿ ಶತಭಿಷ ಆಗಲಿ, ಅನುರಾಧ ಉತ್ತರ ಭದ್ರ ರೇವತಿ ಆಗಲಿ, ನಿಮಗೆ ಶುಭ ಕಾರ್ಯಕ್ಕೆ ನೀವು ತಗೋಬಹುದಾಗಿರುತ್ತೆ. ಇನ್ನು ಬಾಕಿ ನಕ್ಷತ್ರಗಳು ಶುಭ ಕಾರ್ಯಕ್ಕೆ ಬರಲ್ಲ, ಯಾವುದಾದ್ರೂ ಸಣ್ಣ ಪುಟ್ಟಕ್ಕೆ ಬಂದರೆ ಅದನ್ನು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ನೋಡೋಣ ಯಾವ್ಯಾವ ನಕ್ಷತ್ರಗಳು ಇವ್ರಿಗೆ ಅಶುಭ ಆಗಿರುತ್ತೆ ಅಂತ. ಜನ್ಮತಾರೆ ಕೇತುವಿನ ನಕ್ಷತ್ರಗಳು ಅಶ್ವಿನಿ, ಮಕ, ಮೂಲ ಆಗುತ್ತೆ. ವಿಪತ್ತಾರೆ ರವಿಯ ನಕ್ಷತ್ರಗಳು ಕೃತ್ತಿಕ, ಉತ್ತರ, ಉತ್ತರಷಡ ಆಗುತ್ತೆ. ಪ್ರತ್ಯಕ್ತಾರೆ ಕುಜನ ನಕ್ಷತ್ರಗಳು ಮೃಗಶಿರ, ಚಿತ್ತ, ಧನಿಷ್ಠ ಆಗುತ್ತೆ. ವಧತಾರೆ ಬಂದ್ಬಿಟ್ಟು ಗುರುವಿನ ನಕ್ಷತ್ರಗಳು ಪುನರ್ವಸು, ವಿಶಾಖ, ಪೂರ್ವಭದ್ರ ಆಗುತ್ತೆ. ಇವಿಷ್ಟು ನಕ್ಷತ್ರಗಳು ಒಳ್ಳೆ ಶುಭ ಕಾರ್ಯಕ್ಕೆ ಯೋಗ್ಯವಾದರೂ ಇವಿ ನಕ್ಷತ್ರದವ್ರಿಗೆ, ಮೂಲ ನಕ್ಷತ್ರದವ್ರಿಗೆ ಇವಿಷ್ಟು ನಕ್ಷತ್ರಗಳು ಅಶುಭ. ಪ್ರತಿದಿನ ಮಾಡೋ ಅಂಥ ಕರ್ಮಗಳಿಗೆ ಯಾವುದೇ ರೀತಿ ದೋಷ ಬರಲ್ಲ. ವಿಶೇಷ ಕೆಲಸ ಕಾರ್ಯಗಳು, ಏನಾದರೂ ಶುಭ ಕಾರ್ಯಗಳು ಅಂತ ತಗೊಂಡಾಗ ಇದನ್ನು ನೀವು ಟೇಬಲ್ನ ಉಪಯೋಗಿಸ್ಕೊಂಡು ನೀವು ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಯಾವುದು ಒಳ್ಳೆಯದು ಒಳ್ಳೆಯದಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೋಡಿ ವೀಕ್ಷಕರೇ, ಅಶ್ವಿನಿ, ಮಕ, ಮೂಲ. ಮೂಲ ಕೇತುವಿನ ಮೂರನೇದು ಕೊನೆ, ಮೂರು ನಕ್ಷತ್ರ ಕೇತುವಿನ ನಕ್ಷತ್ರ ಇರುತ್ತೆ. ಅದರಲ್ಲಿ ಮೂಲ ನಕ್ಷತ್ರ, ಪ್ರತಿಯೊಂದು ನಕ್ಷತ್ರಕ್ಕೂ ಗಾಯತ್ರಿ ಮಂತ್ರ ಇರುತ್ತೆ. ಮೂಲ ನಕ್ಷತ್ರ ಗಾಯತ್ರಿ ಮಂತ್ರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಂ ಪ್ರಜಾಧಿಪಾಯೈ ವಿದ್ಮಹೆ ಮಹಾಪ್ರಜಾಧಿಪಾಯೈ ಧೀಮಹಿ ತನ್ನೋ ಮೂಲ ಪ್ರಚೋದಯಾತ್ ಅಂದ್ಬಿಟ್ಟು ಈ ನಕ್ಷತ್ರದ ಮಂತ್ರನ, ಮೂಲ ನಕ್ಷತ್ರ ಗಾಯತ್ರಿ ಮಂತ್ರನ ದಿನ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಹೇಳ್ತೀನಿ, 100-200 ಸತಿ ಹೇಳ್ಕೊಳ್ಳಿ, ಅಟ್ಲೀಸ್ಟ್ 3 ಸತಿ ಆದರೂ ಹೇಳ್ಕೊಳ್ಳಿ. ಇಲ್ಲ ಅಂದರೆ 12, 24, 48 ಆ ಥರ 12 ಸರ್ಕಲಲ್ಲಾದರೂ ಬಂದು ನೀವು ಎಷ್ಟು ಸತಿ ಸಾಧ್ಯವೋ ನಿಮ್ಮ ನಿಮ್ಮ ಸಮಯಕ್ಕೆ ಅನುಕೂಲಕರವಾಗಿ ನೋಡಿಕೊಂಡು ಮಂತ್ರನ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ಬೀಜ ಮಂತ್ರ ಬಂದುಬಿಟ್ಟು ಓಂ ನಿರುತಗೆ ನಮಃ ಅಂತ ಇದೆ. ಇದು ಅಷ್ಟೇ, 100-102 ಸತಿ ಹೇಳ್ಕೊಬೋದು. ಇದನ್ನು 12 ಸತಿ ಆದರೂ ಮಿನಿಮಮ್ ಹೇಳ್ಕೊಂಡ್ರೆ ಒಳ್ಳೆಯದು. ಎಷ್ಟಿಲ್ಲ ಅಂದರೆ 3 ಸತಿ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ಅದು ನಿಮ್ಮ ನಿಮ್ಮ ಇಷ್ಟಾನುಸಾರಕ್ಕೆ ಬಿಟ್ಟಿದ್ದು. ನಕ್ಷತ್ರನ ಇದು ಪ್ರೊನೌನ್ಸ್ ಮಾಡಬೇಕಾದ್ರೆ ಕ್ಲೀನಾಗಿ ಪ್ರೊನೌನ್ಸ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಮೂಲ ನಕ್ಷತ್ರ ಶಾಂತಿ ಮಂತ್ರ ಯಾವ ರೀತಿ ಇದೆ ಅಂತ ನೋಡೋಣ. ಮಾತೇವ ಪುತ್ರಂ ಪೃಥಿವಿ ಪುರುಷಮಗ್ನಿಗಂ ಸ್ವೇಯೋನಾಂ ಉಭಾರುಷ ತಾ ವಿಶ್ವೇ ದೇವೈ ಋತುಭಿ ಸಂವಿಧಾನ ಪ್ರಜಾಪತಿರ್ ವಿಶ್ವಕಮ್ಮಾನ ವಿಮಚ್ಛಂತು ಅಂತ ಇದೆ. ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ತೀನಿ. ಮಾತೇವ ಪುತ್ರಂ ಪೃಥಿವಿ ಪುರುಷಮಗ್ನಿಗಂ ಸ್ವೇಯೋನಾಂ ಉಭಾರುಷ ತಾ ವಿಶ್ವೇ ದೇವೈ ಋತುಭಿ ಸಂವಿಧಾನ ಪ್ರಜಾಪತಿರ್ ವಿಶ್ವಕಮಾನ ವಿಮುಚ್ಚಂತು ಅಂತ ಇದೆ. ಈ ನಕ್ಷತ್ರ ಮಂತ್ರನ ನಾವು ಪ್ರತಿ ದಿವಸ ಹೇಳೋದಿಲ್ಲ. ಯಾವಾಗ ಪ್ರತಿ ದಿವಸ ಹೇಳ್ಕೊತೀವೋ ಆ ಮಂತ್ರದಲ್ಲಿ ಎಲ್ಲೆಲ್ಲಿ ಪದ ವಿಂಗಡಣೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ನಾನು ಸಂಸ್ಕೃತ ಏನು ಕಲ್ತವಳಲ್ಲ. ಏನಂದರೆ ಇವಾಗ ಜ್ಯೋತಿಷ್ಯ ಕಲ್ತ ಮೇಲೆ ಯಾವ್ಯಾವ ಶ್ಲೋಕಗಳು ಹೇಗೆ ಹೇಳಬೇಕು ಅಂತ ಸ್ವಂತವಾಗಿ ನಾವು ಒಂದು ಸ್ವಲ್ಪ ಕಲ್ತ್ಕೊಂಡು ಇದು ಮಾಡಿಕೊಂಡು ಬರ್ತೇನೆ. ನಾನು ಎಲ್ಲಾದರೂ ಒಂದು ಸ್ವಲ್ಪ ತಪ್ಪು ಹೇಳಿದ್ರೆ ಕ್ಷಮಿಸಬೇಕು ಅಂತ ಹೇಳ್ತೀನಿ. ಈ ನಕ್ಷತ್ರ ಜನನ ಶಾಂತಿ ಮಂತ್ರಕ್ಕೆ ಈ ಶ್ಲೋಕ ಹೇಳಿಕೊಂಡು ಅಕ್ಕಿ ಬೆಲ್ಲ ಮತ್ತು ಕಡಲೆಕಾಳನ್ನ ತಾಂಬೂಲ ದಕ್ಷಿಣೆಯೊಂದಿಗೆ ದಾನ ಮಾಡಿ. ಕೊಡೋರು ಏನಾದರೂ ಅಭಕ್ತ ಮೂಲ ಇದ್ದರೆ ಇದೇ ಶ್ಲೋಕನ ಹೇಳ್ಕೊಳ್ಳಿ. 108 ಸತಿ ಹೇಳ್ಕೊಂಡ್ಬಿಟ್ಟು ಒಂದು ಸಣ್ಣ ಬೆಳ್ಳಿ ಹಸು ಕೊಡಿ ಇದ್ರ ಜೊತೆಗೆ ಅಂತಲೂ ಹೇಳ್ತೀನಿ. ಶಕ್ತಿಯನುಸಾರ ಇರೋರಿಗೆ ಅವ್ರವ್ರ ಶಕ್ತಿಯನುಸಾರ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಇಷ್ಟು ಹೇಳ್ತಾ ನಾನು ನನ್ನ ಈ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತೀನಿ. ನಮಸ್ಕಾರ ವೀಕ್ಷಕರೇ.